ದೆಹಲಿಗೆ ಹೋಗಿದ್ರಿ, ಪ್ರತಿಭಟನೆ ಮಾಡಿದ್ದೀರಾ, ಇಲ್ಲೂ ಕೂಡ ಸಾಕಷ್ಟು ಮಾಹಿತಿನ ಕೊಟ್ಟಿದ್ರಿ ಏನೇನು ಅನ್ಯಾಯ ಆಗಿದೆ ಅಂತ. ಆದ್ರೆ ಬಿಜೆಪಿ ಅವ್ರು ಹೇಳ್ತಿರೋದು ನಮಗೆ ಈ ಎಲೆಕ್ಷನ್ಗೆ ಯಾವ್ದು ನೆರೆಟಿವ್ ಇಲ್ಲ, ಅದಕ್ಕೆ ಈ ವಿಷಯ ತಗೊಂಡು ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಗೂ ಪ್ರತಿಭಟನೆ ಮಾಡ್ತಿದ್ದಾರೆ. ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಒಪ್ಪಿಸ್ತಾರ? ಈಗ ನಮಗೆ ತೆರಿಗೆ ಪಾಲಿನಲ್ಲಿ 2017-18 ಇವತ್ತಿನವರೆಗೆ 187,000 ಕೋಟಿ ನಷ್ಟ ಆಗಿದೆ. ಈ ನಷ್ಟ ಆಗಿರೋದನ್ನ ಸರಿ ಅಂತಾರ ಅವರು ಬಿಜೆಪಿ ಅವರು? ಇದೇ ನರೇಂದ್ರ ಮೋದಿಯವರು ನಿನ್ನೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡೋರು ಏನಂತ ಮಾಡೋರೆ, ಇದು ದೇಶ ವಿಭಜನೆ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಇದೇ ನರೇಂದ್ರ ಮೋದಿಯವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಕ್ವಶ್ಚನಿಂಗ್ ಆಫ್ ಗುಜರಾತ್ ವಾಸ್ ಎ ಬಿಗ್ಗರ್ ಸ್ಟೇಟ್. ನರೇಂದ್ರ ಮೋದಿ ಕ್ವಶ್ಚನಿಂಗ್ ಇಫ್ ಗುಜರಾತ್ ವಾಸ್ ಎ ಬಿಗ್ಗರ್ ಸ್ಟೇಟ್. ನರೇಂದ್ರ ಮೋದಿ ಆನ್ 6 December 2012 ಕ್ವಶ್ಚನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಫಿಸ್ಕಲ್ ರಿಟರ್ನ್ಸ್ ಟು ಗುಜರಾತ್. ಈ ಸ್ಟೇಟ್ಸ್ ದಟ್ ಗುಜರಾತ್ ಸೆಂಡ್ಸ್ ₹60,000 crore ಇನ್ ರೆವಿನ್ಯೂ ಟು ದಿ ಸೆಂಟರ್, ಬಟ್ ಇಂಪ್ಲೈಸ್ ದಟ್ ಸ್ಟೇಟ್ ಡಸ್ ನಾಟ್ ರಿಸೀವ್ ಅಡೆಕ್ವೇಟ್ ಫೈನಾನ್ಷಿಯಲ್ ರೆಸಿಪ್ರೊಕೇಷನ್ ರೆಟೋರಿಕಲಿ ಆಸ್ಕಿಂಗ್ ಇಫ್ ದಿಸ್ ಟ್ವೀಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಗೊತ್ತಾ, ಪೀಪಲ್ ಆಫ್ ಗುಜರಾತ್ ಸೆಂಡ್ ₹60,000 crore ಅಂಡ್ ವಾಟ್ ಕಮ್ಸ್ ಇನ್ ರಿಟರ್ನ್, ದೆನ್ ಯು ಸೇ ವಿ ಗಿವ್ ಈಸ್ ಗುಜರಾತ್ ಎ ಬೆಗ್ಗರ್ ಸ್ಟೇಟ್. ಈಸ್ ನನ್ನ ಹತ್ರದೇ ಮುಖ್ಯಮಂತ್ರಿ ಮಾಡಿ ಆಗಿದ್ದಾಗ ಹೇಳಿದರು 60,000 crore ಕೊಡ್ತದೆ, ಏನು ಈ ಬೆಗ್ಗರ ನಾವು ಬೆಗ್ಗರ ಸ್ಟೇಟ್ ಅಂತ ಹೇಳಿದರು. ಇನ್ನೊಂದು ಟ್ವೀಟ್ ಏನು ಮಾಡಿದ್ದಾರೆ ಅಂದರೆ, ಈಸ್ಟ್ ಗುಜರಾತ್ ಎ ಬೆಗ್ಗರ್ ಸ್ಟೇಟ್, ಆರ್ ವಿ ಬೆಗ್ಗರ್ಸ್, ಆರ್ ವಿ ಲಿವಿಂಗ್ ಅಟ್ ಡೆಲ್ಲಿಸ್ ಮರ್ಸಿ, ಪಿ ಎಮ್ಸ್ ಲ್ಯಾಂಗ್ವೇಜ್ ಡಸ್ ನಾಟ್ ಸೂಟ್ ದಿ ಆಫೀಸ್ ಯು ಓಲ್ಡ್ ಅಂತ ಹೇಳಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ, ಟ್ಯಾಕ್ಸ್ ಡೆವಲ್ಯೂಷನ್ ಇನ್ 2008 ಇನ್ ಎ ವಡೋದರ ಇವೆಂಟ್ ಇನ್ June 2008 ಮೋದಿ ಹೈಲೈಟೆಡ್ ಆಲ್ದೋ ಗುಜರಾತ್ ಕಾಂಟ್ರಿಬ್ಯೂಟ್ಸ್ ನಿಯರ್ಲಿ ₹40,000 crore ಇನ್ ಟ್ಯಾಕ್ಸಸ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್, ಈಸ್ ರಿಸೀವ್ಸ್ ಓನ್ಲಿ 2.5 lakh ಸೆಂಟ್ರಲ್ ಫಂಡ್ಸ್. ಈ ಸಜೆಸ್ಟೆಡ್ ದಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಕುಡ್ ಫೋರ್ ಗೋ ಟ್ಯಾಕ್ಸ್ ಕಲೆಕ್ಷನ್ ಫ್ರಮ್ ಗುಜರಾತ್. ದಿ ಸೆಂಟ್ರಲ್ ಗೌರ್ಮೆಂಟ್ ಕುಡ್ ಫೋರ್ ಗೋ ಟ್ಯಾಕ್ಸ್ ಕಲೆಕ್ಷನ್ ಗುಜರಾತ್ ಫಾರ್ ಎ ಇಯರ್ ಇನ್ಸ್ಟೆಡ್ ಆಫ್ ಪ್ರೊವೈಡಿಂಗ್ ಸಚ್ ಮಿನಿಮಲ್ ಫಂಡ್ಸ್. ಒಂದು ವರ್ಷ ತೆರಿಗೆನೇ ವಸೂಲು ಮಾಡಬೇಡಿ ಅಂತ ಹೇಳಿದರು. ಯಾರು ಹೇಳಿರೋದು? ನರೇಂದ್ರ ಮೋದಿ ಅವರು. ಯಾರು ಹೇಳಿರೋದು? ನಿನ್ನೆ ಏನು ಹೇಳಿದ್ದಾರೆ? ಮತ್ತೆ ಅವರು ಅವ್ರು ಹೇಳಿದರು, ಅವರು ಡಿವೈಡ್ ಮಾಡ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ 1-4, ಈಗ ಪ್ರಧಾನಮಂತ್ರಿ ಆದಾಗ 2-4 ಇಲ್ಲ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ತೆರಿಗೆನೇ ವಸೂಲು ಮಾಡಬೇಡಿ ರಾಜ್ಯದು ಅಂತ ಹೇಳಿದ್ದಾರೆ. ನಮಗೆ ಬಿಟ್ಬಿಡಿ ಅಂತ ಕಟ್ಟೋದಿಲ್ಲ ಅಂತ ಒಂದ್ಸಲ ಹೇಳಿದ್ರು. ಮತ್ತೆ ಅದು ಬರೀಬೇಕು ಬೇಡ ನೀವು ಅದು ಹೇಳೋದಿನೇ. ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳೋದು ಏನು? ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳಿದ್ದು 1-4, ಇವತ್ತು ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ 1-4. ಮತ್ತೆ ಇವ್ರ ಮಾತಿಗೆ ಏನು ಕಿಮ್ಮತ್ತಿದೆ? ನಾವು ನಮ್ಮ ಷೇರು ಕೊಡ್ರಿ ಅನ್ಯಾಯ ಆಗಿದೆ ನಮ್ಗೆ ಸ್ವಲ್ಪ ಅಂತ ಕೇಳಿದ್ರೆ, ದೇಶ ವಿಭಜನೆ ಮಾಡಕ್ಕೊಟ್ಟವ್ರೆ ಇವರು ಅಂತಂದ್ರೆ, ಅಂದ್ರೆ ಅವರು ದೇಶ ವಿಭಜನೆ ಮಾಡಕ್ಕೊಟ್ಟಿದ್ರು. ಅವತ್ತು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ದ? ಸಿ ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್.
ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕನ್ನಡಿಗರ್ಸ್. ಪ್ರತಿ ವರ್ಷ 430 ಲಕ್ಷ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕೇಂದ್ರಕ್ಕೆ ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ. ನಮ್ಗೆ ಎಷ್ಟು ಕೊಡೋದು? 52,257 ಕೋಟಿ. ಎಷ್ಟು? 257 ಕೋಟಿ. ಒಂದು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ? 12-13 ರೂಪಾಯಿ. ಕೆನ್ ವಿ ಕೀಪ್ ಕ್ವೈಟ್? ಇಸ್ ಇಟ್ ನಾಟ್ ಇನ್ ಇನ್ಜಸ್ಟಿಸ್? ನಿಮ್ಗೆಲ್ಲ ಕೋಪ ಬರಲ್ವಾ? ನಿರ್ಮಲ ಸೀತಾರಾಮನ್ ಅವರು ಯಾವುದೇ ಬಾಕಿ ಉಳಿಸ್ಕೊಂಡಿಲ್ಲ ರಾಜ್ಯಕ್ಕೆ ತಿಳ್ಕೊಂಡು.